ಎಲ್ರಿಗೂ ಕೋಟಿ ನಮಸ್ಕಾರಗಳು. ಕೋಟಿ ಜಿಂಗ್ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ. ಟೀಸರ್ ನೋಡಿದಿರ, ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ. ಕಳ್ತನ ಮಾಡಿದೆ, ಮೋಸ ಮಾಡಿದೆ, ಯಾರ ತಲೆ ನೋಡಿದೆ, ನಿಯತ್ತಾಗಿ ಊರಲ್ಲಿ ಬದುಕೋಕ್ಕಾಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ. ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ. ನನಗೆ ನಾನು ಪರಮ್ ಅವ್ರನ್ನ ಮೀಟ್ ಮಾಡಿದೆ ಯಾವುದೋ ಈವೆಂಟ್ಗಳಲ್ಲಿ, ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು. ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮ್ ಅವ್ರು ಕಾಲ್ ಮಾಡಿದರು ನನಗೆ. ನನಗೆ ಮಿಸ್ ಕಾಲ್ ಇತ್ತು, ಅದಾದಮೇಲೆ ನಾನು ಫೋನ್ ಮಾಡಿದೆ. ಇಲ್ಲ, ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ, ನಿಮಗೆ ಖುಷಿಯಾಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ. ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಮಾರಾಟ ಮಾಡೋಕ್ಕೆ ಒಂದು ಒದ್ದಾಟ ಇರುತ್ತಲ್ಲ, ಅದು ತುಂಬ ಕಷ್ಟ. ಸಿನಿಮಾ ಮಾರಾಟ ಮಾಡೋದು, ಸಿನಿಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು. ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು, ಅದನ್ನು ಸೇಲ್ ಮಾಡಬೇಕು ಅಂಥೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದರು. ಸಿನಿಮಾ ನೋಡೋಕ್ಕೆ ಬಂದರು, ಬಡವರಾಜ್ಕಲ್ನ ನೋಡಿದ್ರು ಆ್ಯಂಡ್ ಬಡವರಾಜ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು, ಅದರ ಮಾರ್ಕೆಟಿಂಗಿಗೆ ನಿಂತರು, ಸಿನಿಮಾನ ತೊಗೊಂಡ್ರು. ಆ್ಯಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು. ಲಾಸ್ಟ್ ಮೊಮೆಂಟಲ್ಲಿ ಡಿಜಿಟಲ್ ತೊಗೋತೀನಿ ಅಂತ ಹೇಳಿದವ್ರು ತೊಗೊಳ್ಳಿಲ್ಲ ಒಬ್ಬರು. ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತೊಗೊಂಡ್ರು. ಆ್ಯಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ. ಟಿ ವಿಯಲ್ಲಿ ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪಿಸೋ ಹಂಗೆ ನೋಡಿಕೊಂಡ್ರು. ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನಂದರೆ, ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ. ಅವ್ರು ನನಗೆ ಹೇಳಿದರು, ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಟಿಕ್ ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ, ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ, ಟಿ ವಿ ಬಿಸ್ನೆಸ್ ಇರಲಿ, ಡಿಜಿಟಲ್ ಬಿಸ್ನೆಸ್ ಇರಲಿ, ಎಲ್ಲದೂ ಟಿಕ್ ಆಗಬೇಕು, ಅದ್ರ ಕಡೆ ಕೆಲಸ ಮಾಡೋಣ ಅಂತ. ಹಂಗೆ ನೋಡಿದ್ರೆ ನಾನು ಯಾರು, ನಾನು ಒಬ್ಬ ಕಲಾವಿದ ಅಷ್ಟೇ. ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇವತ್ತು ಬಡವರಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವರಿಗೆ ತುಂಬ ದೊಡ್ಡ ಶೇರ್ ಇದೆ, ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತರವರು. ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು. ಆ್ಯಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ. ಯಾರಾದರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ. ಯಾಕೆಂದರೆ 2 ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ, ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಆ ಕತೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ದರೆ, ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ, ನಿದ್ದೆ ಬಂದ್ಬಿಡುತ್ತೆ, ತೂಗಿಡ್ಸಂಗಾಗುತ್ತೆ, ಹಾಕ್ಲಿಕ್ಕೆ ಬರುತ್ತೆ, ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ, ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ, ಒಂಥರ ಸಂಕಟದ ಪರಿಸ್ಥಿತಿ ಅದು. ಹಂಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ, ಓದ್ತೀನಿ, ನಾನು ಓದ್ತೀನಿ ಅಂತ. ಅದು ಓದೋ ಪ್ರೋಸೆಸ್ ಯಾವಾಗಲೂ ಚಂದ. ಸೊ ನಾನು ಪರಮವರ್ಗೂ ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ. ಇಲ್ಲ, ನೀವು ನರೇಷನ್ ಕೇಳಿ ಅಂತಂದರು. ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ, ಅದೇ ಭಯದಲ್ಲೇ ಹೋದೆ. ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂಥ ವ್ಯಕ್ತಿ, ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ, ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಿಲ್ಲ ಅಂದರೆ, ಕತೆ ಚೆನ್ನಾಗಿಲ್ಲ ಅಂದರೆ ನಾನೇನು ಹೇಳಿ ಹೆಂಗೆ ಯೂಶ್ವಲಿ ಕತೆ ಕೇಳಕ್ಕೆ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ಇರುತ್ತೆ ನಮ್ಮ ಕಲಾವಿದರಿಗೆ, ಹೆಂಗಿಲ್ಲ ಅಂತ ಹೇಳೋದು ಅಂತ. ಸೊ ಅದೇ ಯೋಚನೆಲೆ ಹೋಗಿದ್ದು ನಾನು. ಆದರೆ ಆ ಕತೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ 2 ಗಂಟೆ ನಿರರ್ಗಳವಾಗಿ ಅವರು ನರೇಷನ್ ಕೊಟ್ಟರು. ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರವರು, ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದನು ಆವಾಗಲೇ. ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ. ಅದಾದಮೇಲೆ ಸರಿ, ಯೂಶ್ವಲಿ ಒಂಚೂರು ಟೈಮ್ ತೊಗೊಂಡೇ ತಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಎಲ್ಲ. ನಾನು ಕತೆ ಕೇಳ್ತಿದ್ದಂಗೇನ ಇಲ್ಲ, ಇದು ಮಾಡ್ತೀನಿ, ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ. ಬಟ್ ದಾರಿಲಿ ಹೋಗ್ತಾ ನನಗೆ ಆ ಕೋಟಿ ಕಾಡೋಕ್ಕೆ ಶುರು ಮಾಡ್ದೆ. ಎಲ್ಲಿ ನೋಡಿದ್ರು ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣೋಕ್ಕೆ ಶುರು ಮಾಡಿದ್ರು. ಏಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ. ಆ್ಯಂಡ್ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನಗೆ ಅವನಲ್ಲಿ ಕೋಟಿ ಕಾಣೋಕ್ಕೆ ಶುರು ಮಾಡ್ದ. ಇಲ್ಲ ಇದನ್ನೆಲ್ಲ ಕೋಟಿ ಅಂತ. ಅಂದರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು. ಆ್ಯಂಡ್ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ, ನಾವು ನೋಡಿರ್ತೀವಿ, ಅಷ್ಟು ಕನೆಕ್ಟ್ ಆಗಿದ್ದದು. ಅದರ ನಂತರ ಮಾಡೋದು ಅಂತಾಯಿತು. ಆ್ಯಂಡ್ ಸಿನಿಮಾ ಅಲ್ಲಿಂದ
ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ನನಗೆ ಒಂದು ನಂಬಿಕೆ, ಒಂದು ಇನ್ನೊಂದು ಏನಾಗುತ್ತೆ, ಕತೆ ಕೇಳಿದ್ಮೇಲೂ ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ. ಆದರೆ ಪರಮ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ, ಏಕೆಂದರೆ ಅವರು ಅವ್ರ ಅವರು ಜರ್ನಿ ಗೊತ್ತಿತ್ತು. ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬ ಕಷ್ಟ ಆಯಿತು. ಹಂಗೆ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದ್ದಾದರೆ, 16 ವರ್ಷ ಒಂದು ಕಡೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ, ಅದಕ್ಕಿನ್ನೂ ತುಂಬ ದೊಡ್ಡ ಧೈರ್ಯ ಬೇಕು, ತುಂಬ ದೊಡ್ಡ ಕಾನ್ಫಿಡೆನ್ಸ್ ಬೇಕು, ತುಂಬ ದೊಡ್ಡ ಪೊಟೆನ್ಷಿಯಲ್ ಇರಬೇಕು ಅದಕ್ಕೆ, ಇಲ್ಲಾಂದ್ರೆ ಆ ಥರ ಡಿಸಿಷನ್ ಮಾಡೋಕ್ಕಾಗದೇ ಇಲ್ಲ. ಆ್ಯಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ಬಿಟ್ರೆ ಜಿಯೋ ಸ್ಟುಡಿಯೋಸಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ. ಕೆಲಸ ಬಿಟ್ಟು ಸಿನಿಮಾ ಮಾಡೋಕೆ ರೆಡಿ ಆಗಿದ್ರು ಅವರು. ನನಗದು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು, ಇಲ್ಲ ಈ ಮನುಷ್ಯ ಗೋ ಗೆಟರ್, ಇವ್ರು ಏನಾದರೂ ಇಟ್ಕೊಂಡ್ರೆ ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಜಾಸ್ತಿನೇ ಆಯಿತು. ಯಾಕೆಂದರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು ಹೊಸ ಕತೆ, ಈ ಕಥೆಗೆ ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ. ಆ ಸಿನಿಮಾ ಥರ ಇತ್ತು, ಈ ಸಿನಿಮಾ ಥರ ಇತ್ತು, ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ, ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ. ಇದು ಒಂದು ಕಥೆ ಬರೆದ್ರೆ, ಒಂದು ಸಣ್ಣ ಕಥೆ ಬರೆದ್ರೆ, ಒಂದು ಸಣ್ಣ ನಾವೆಲ್ ಬರೆದ್ರೆ ಹೆಂಗಿರುತ್ತಲ್ಲ ಆ ಥರ ಅದನ್ನು ಬರ್ಕೊಂಡಿರೋದವರು, ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಕೂಡ. ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಲಾವಿದರು, ಮೋಕ್ಷ ಇರಲಿ, ತಾರಮ್ಮ ಇರಲಿ, ಇಲ್ಲಿ ನನ್ನ ತಮ್ಮ ತಂಗಿ, ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ ಸಿನಿಮಾದ ಪಾತ್ರವರ್ಗದ ಬಗ್ಗೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಒಂದೊಳ್ಳೆ ಕ್ಯಾನ್ವಸ್, ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ. ಸೊ ನನಗೆ ತುಂಬ ಹತ್ತಿರವಾದ ಕತೆ, ನನಗೆ ಇಷ್ಟವಾದ ಕತೆ. ಆ್ಯಂಡ್ ಪರಮಾಗಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ, ಅದು ಐ ಥಿಂಕ್ ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ. ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋವಷ್ಟು ಒಬ್ಬ ನಟನ ಯಾವುದೂ ಎಕ್ಸೈಟ್ ಮಾಡಲ್ಲ. ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನಿಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ. ಅದು ಸೆಟ್ಟಕ್ಕೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕಾದಾಗುತ್ತೆ, ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಆ್ಯಂಡ್ ನನಗೆ ಕೋಟಿ, ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್, ಮೈಸೂರಲ್ಲಿದ್ದಾಗ ನನಗೆ ಸುಮ್ಮನೆ ಬಿಡಲ್ಲ, ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ, ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಈವೆಂಟ್ ಅಲ್ಲಿ ಇಲ್ಲಿ ಎಳ್ಕೊಂಡು ಹೋಗ್ತಿರ್ತಾರೆ, ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು, ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು, ಟೀಸರ್ ರಿಲೀಸ್ ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ. ಟೀಸರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತಿ, ನನಗಂತೂ ನಾನು ಇವಾಗಲೇ ನೋಡಿದ್ದು ನನಗೆ ತುಂಬ ಖುಷಿಯಾಯಿತು ಟೀಸರು. ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ, ಇನ್ನೇನಿದ್ರು ಎಲ್ಲ ನಿಮ್ಮ ಕೆಲಸ. ಖಂಡಿತ ಸಿನಿಮಾ, ಹೊಸ ಕಂಟೆಂಟು, ಹೊಸ ಥರದ ಸಿನಿಮಾ, ನಿಮ್ಮ ಆಶೀರ್ವಾದ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಂದು ಒಂದೆರಡು ಪ್ರಶ್ನೆ ಇದೆ ನನಂಜಿ ಅವರೇ. ಇಲ್ಲಿ ಹಿಂದೆ 31 ಲಕ್ಷ ಬಾಕಿ ಅಂತ ಇದೆ. ಸೊ ನೀವ್ ಯಾವಾಗಾದ್ರೂ ಸಾಲ ಮಾಡಿದ್ದುಂಟ, ಇದರ ಬಾಕಿ ಅನ್ನೋದು ನಿಮ್ ತಲೆ ಬಿದ್ದಿದ್ದುಂಟ? ಜಗತ್ತಲ್ಲಿ ಸಾಲ ಮಾಡಿಲ್ದಿರೋರು ಯಾರು ಇಲ್ಲ, ಎಲ್ಲರೂ ಸಾಲ ಮಾಡಿರ್ತಾರೆ. ನಂದು ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಷನ್ ಲೋನಲ್ಲಿ. ಸೊ ಬ್ಯಾಂಕ್ ಲೋನ್ಗಳು ಬೇರೆ, ಅದೇನು ಟೆನ್ಷನ್ ಆಗಲ್ಲ. ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು, ಕೊಡ್ತೀವಿ ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು. ಪರ್ಸ್ನಲ್ ಸಾಲಗಳು ಮಾಡೋದಾಗಿದೆಯಲ್ಲ, ಅದ್ರ ಪ್ರೆಷರ್ ತುಂಬ ಕಷ್ಟ, ಅದರದ್ದು ಬಡ್ಡಿ ಕಟ್ಟೋದಿಲ್ಲ, ತುಂಬ ಕಷ್ಟ. ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ. ಓಕೆ, ನೀವು ದುಡ್ದಂತ ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು? ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲ್ಸಕ್ಕೆ ಸೇರ್ಕೊಂಡ ಮೇಲಿದ್ದು ಅಂದರೆ ಇನ್ಫೋಸಿಸ್ದು ಸ್ಯಾಲ್ರಿ ಮರ್ತು ಬಿಟ್ಟಿದ್ದೀನಿ, 23,000 25,000 ಏನೋ ಇತ್ತು. ಸೊ 23,000 ಏನು ಮಾಡಿದ್ರಿ ಆ ತಿಂಗಳು? ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಮ್ಮನ ಸೀರೆ ಕೊಡಿಸಿ, ಅಕ್ಕಮ್ಮನ ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ. ಓಕೆ, ಇನ್ನೊಂದು ಕ್ವೆಶನ್ ಬೈಕೋಬೇಡಿ. ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವ ರಸ್ಕಲ್ಲಿ ಜನ ಕೊಟ್ಟಾಗ, ಅಲ್ಲಿ ಒಂದು ಯಾರು ಕಾಸೆ ಕೊಟ್ಟಿಲ್ಲ ಸರಿ, ಫಸ್ಟ್ ಕೋಟಿ ಕೊಟ್ಟಿದ್ದು ಕರೆದ ಚೆನ್ನಾಗಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಡ್ ಕೋಟಿ ಎಲ್ರಿಗೂ, ಇವ್ರು ನನ್ಗೆ ಕನೆಕ್ಟ್ ಆಗಿದ್ದೇನಕ್ಕೆ ಅಂದ್ರೆ ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ದು ಅಂದಾಗ ನೆನಪಾಯ್ತು.
ನಮ್ಮ ಮನೆ ಒಳಗಡೆ ಒಂದು ಕಟ್ಟೆ ಇತ್ತಲ್ಲಿ ಕೂತ್ಕೊಂಡು, ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದ್ ಅಂತ ಸ್ಕೂಲ್ ಫ್ರೆಂಡು ಕೂತ್ಕೊಂಡು ಮಾತಾಡಿರ್ತದೆ, ಮಗ ಯಾರಾದರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಶೆಟ್ಲಾಗಿ ಬಿಡುವುದಲ್ವ ನಾವು ಅಂತ, ಯಾರಾದರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸ್ಬಿಟ್ಟೆ ಹೋಗ ತಗೊಂಡೋಗ ಬರಬೇಡ ಅಂದರೆ ತೊಗೊಂಡು ಹೋಗ್ಬಿಡೋದಲ್ವ ನಾವು ಅಂತ. ಸೊ ಹೆಂಗಾದ್ರೂ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ, ಒಂದು ಕೋಟಿ ದುಡ್ಡು ಶೆಟ್ಲಾಗಿ ಬಿಡುವುದಲ್ವ, ಒಂದು ಮನೆ ಕಟ್ಕೊಂಡ್ಬಿಡುವುದಲ್ವ, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವ, ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕ್ಕೆ ಸಾಧ್ಯ, ಒಂದು ಕೋಟಿ ಸಿಕ್ಬಿಡ್ರೆ ಒಂದು ಕೋಟಿ ಸಿಕ್ಬಿಡ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ, ನಾವು ಹಿಂಗೆ ಕನ್ಸು ಕಾಣ್ತಿದ್ವಲ್ವಾ ಅಂತ. ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.